ಮಾನವನ ಅಸ್ಥಿ ಪಂಜರ ಹಾಗೂ ಆರೋಗ್ಯ ವ್ಯವಸ್ಥೆ ಈ ಒಂದು ಶೀರ್ಷಿಕೆ ಮೇಲೆ ಕೊನೆಯ ಹಾಗೂ ನಾಲ್ಕನೇ ವಿಡಿಯೋ. ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಮಾನವನ ಅತ್ಯಂತ ಪ್ರಮುಖ ಹಾಗೂ ಪ್ರಬಲವಾಗಿರುವಂಥ ಭಾಗಗಳ ಕುರಿತು ನಾವು ನೋಡೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಒಂದು ಬೆನ್ನು ಮೂಳೆಯನ್ನು ಕಾಲಿಗೆ ಒಂದು ಕನೆಕ್ಟ್ ಮಾಡುವಂತಹ ಮೂಳೆ, ಇದನ್ನು ಹಿಪ್ ಬೋನ್ ಅಂತ ಕರಿತೀವಿ. ಇದು ಹಿಪ್ ಬೋನ್ ಲೆಫ್ಟ್ ಅಂತ, ಈ ಕಡೆ ಇರುವಂಥದ್ದು ಇಲ್ಲಿ ಹಿಪ್ ಬೋನ್ ರೈಟ್. ಈ ಎರಡು ಹಿಪ್ ಬೋನ್ಸನ್ನು ಕನೆಕ್ಟ್ ಮಾಡುವಂತಹ ಮಧ್ಯದಲ್ಲಿರುವಂಥ ಒಂದು ಬೋನ್ ಇದೆ, ಸ್ಯಾಕ್ರಮ್ ಅಂತ. ಇಲ್ಲಿ ಭಾಳಷ್ಟು ದೇಹಕ್ಕೆ ಒಂದು ದೃಢತೆಯನ್ನು ನೀಡುವಂತಹ ಮೂಳೆಗಳು, ಇವುಗಳು ವಯಸ್ಸಾದಂಥ ಭಾಳಷ್ಟು ಅಶಕ್ತವಾಗುವಂಥದ್ದು ಹಾಗೂ ಇಲ್ಲಿ ಅಕಸ್ಮಾತ್ ಆಗಿ ನಾವು ಬಿದ್ದಾಗ ಮುರಿಯುವಂಥ ಮೂಳೆಗಳು ಇವೆ. ಹಿಪ್ ಬೋನ್ಸ್ ಇದೆ ಇಲ್ಲ, ಆಮೇಲೆ ಸ್ಯಾಕ್ರಮ್. ಹಾಗೂ ನಾವು ಕಚೇರಿಯಲ್ಲಿ ಕೆಲಸ ಮಾಡುವಾಗ ಯಾವುದೇ ರೀತಿಯ ಒಂದು ವರ್ಕನ್ನು ಮಾಡುವಾಗ ಅತಿ ಹೆಚ್ಚಿನ ಒಂದು ಒತ್ತಡ ಬೀಳುವಂಥ ಮೂಳೆಗಳು ಇವು ಸ್ಯಾಕ್ರಮ್. ಹಾಗೂ ತಾವು ನೋಡ್ರಿ, ಈ ಒಂದು ಸ್ಯಾಕ್ರಮ್ ಬೋನನ್ನು ನಾನು ಐಸೋಲೇಟ್ ಮಾಡಿ ತೋರಿಸಿದಾಗ ಈ ರೀತಿ ಇರುತ್ತೆ ನೋಡಿ. ಯಾವ ರೀತಿ ಈ ಒಂದು ಸ್ಯಾಕ್ರಮ್ ಬೋನ್ ಇದೆ, ಇದು ಎಲ್ಲೆಲ್ಲಿ ರೀತಿಯ ಕನೆಕ್ಷನ್ಸನ್ನು ಕೊಟ್ಟಿರುತ್ತೆ, ಈ ಒಂದು ರಂಧ್ರಗಳು ಬರ್ತಾ ಇಲ್ಲಿ ವೀಕ್ ಆಗೋದರಿಂದ ಮುಂದೆ ಈ ಒಂದು ನಡೆಯುವಂತಹ ಒಂದು ಶೈಲಿ ಕೂಡ ಬದಲಾವಣೆ ಆಗ್ತದೆ. ಈ ಹಿಪ್ ಬೋನ್ ನೋಡಿ, ಈ ಹಿಪ್ ಬೋನನ್ನು ಐಸೋಲೇಟ್ ಮಾಡಿದಾಗ ನೋಡಿ ಯಾವ ರೀತಿ ಇದೆ. ಈ ಹಿಪ್ ಬೋನ್ ಕಾಲಿನ ಮೂಳೆಗಳಿಗೆ ಇಲ್ಲಿ ಒಂದು ರೀತಿಯ ಕೊಂಡಿಯನ್ನು ಇಲ್ಲಿದೆ, ಇಲ್ಲಿ ಕಾಲಿನ ಮೂಳೆಗಳು ಒಂದು ಪರ್ಫೆಕ್ಟಾಗಿ ಜಾಯಿಂಟ್ ಆಗ್ತದೆ. ಅದಾದಮೇಲೆ ಇಲ್ಲಿ ಮುಂದೆ ಬರೆದಂತೆ ಇಲ್ಲಿ ಇದನ್ನು ನಾವು ಫ್ಯೂಮರ್ ರೈಟ್ ಅಂತ ಇವಿ, ಇದನ್ನು ನಾವು ಫ್ಯೂಮರ್ ಲೆಫ್ಟ್ ಅಂತ ಕರಿತೀವಿ. ಫ್ಯೂಮರ್ ಅತ್ಯಂತ ಬಲಿಷ್ಠವಾಗಿರುವಂಥ ಮೂಳೆ, ಇದನ್ನು ನೋಡಿ ಯಾವ ರೀತಿ ಇದೆ, ನೋಡಿ ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ, ಇದು ಯಾವ ರೀತಿ ಹಿಪ್ ಬೋನ್ನಲ್ಲಿ ಲಾಕ್ ಆಗ್ತದೆ ಇದು. ಆಮೇಲೆ ಈ ಮುಂದುವರೆದ ಭಾಗದಲ್ಲಿ ರಚನೆಗಳು ಕೂಡ ಈ ರೀತಿ ಇದೆ. ಸೊ ಇಲ್ಲಿ ಏನಾಗುತ್ತೆ, ಫ್ಯೂಮರ್ ಲೆಫ್ಟ್ ಮತ್ತು ಫ್ಯೂಮರ್ ರೈಟ್ ಎಂಬ ಎರಡು ಬೋನ್ಗಳಿವೆ. ಇದಾದಮೇಲೆ ಮುಂದೆ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಇರುವಂಥದ್ದು ಇದನ್ನು ಟಿಬಿಯಾ ಲೆಫ್ಟ್ ಅಂತ ಕರಿತೀವಿ. ಟಿಬಿಯಾ ಲೆಫ್ಟ್ ಸ್ವಲ್ಪ ಸೈಜ್ನಲ್ಲಿ ದೊಡ್ಡದಿದೆ, ಇದು ಈ ಕಡೆ ಇರುವಂಥದ್ದು ಟಿಬಿಯಾ ರೈಟ್. ಇದರ ಜೊತೆಯಲ್ಲಿ ಮತ್ತೊಂದು ತೆಳುವಾದ ಒಂದು ಬೋನ್ ಬರುತ್ತೆ, ಇದನ್ನು ಫಿಬುಲಾ ಲೆಫ್ಟ್ ಅಂತ ಕರಿತೀವಿ, ಅಥವಾ ಕಾಫ್ ಬೋನ್ ಅಂತ ಕರಿತೀವಿ ಇದನ್ನು. ಈ ಕಡೆ ಇರುವಂಥದ್ದು ಇದು ಕೂಡ ಫಿಬುಲಾ ರೈಟು ಅಥವಾ ಕಾಫ್ ಬೋನ್ ಅಂತ. ಈ ಒಂದು ಮೇನ್ ಆಗಿರುವಂಥ ಟಿಬಿಯಾ ಲೆಫ್ಟ್, ಇದನ್ನು ನಾವು ನಿಮಗೆ ಐಸೋಲೇಟ್ ಮಾಡಿ ತೋರಿಸಿದಾಗ ನೋಡಿ ಯಾವ ರೀತಿ ಇದೆ, ಎರಡು ಜೋಡಣೆಗಳು ಇಲ್ಲಿ ಬರ್ತದೆ ನೋಡಿ, ಈ ರೀತಿಯ ರಚನೆ ಇಲ್ಲಿದೆ, ಯಾವುದು ಟಿಬಿಯಾ. ಆಮೇಲೆ ಇದೊಂದು ಕಾಫ್ ಬೋನ್ ಅಥವಾ ಫಿಬುಲಾ ಲೆಫ್ಟ್ ಅಂತ ಹೇಳ್ತೀವಿ, ಇದನ್ನು ನಾನು ಐಸೋಲೇಟ್ ಮಾಡಿದಾಗ ಸ್ವಲ್ಪ ಗಾತ್ರದಲ್ಲಿ ಕಡಿಮೆ ಇದೆ, ತೆಳ್ಳಗಾಗಿರೋದಂತ ಹೇಳ್ಬೋದು. ಇನ್ನು ಈಗ ಕೆಳಗಡೆ ನೋಡಿ, ಇಲ್ಲಿ ಈ ಒಂದು ಟ್ಯಾಲಸ್ ರೈಟ್ ಅಂತ, ಈ ಕಡೆ ಇರುವಂಥದ್ದು ಟ್ಯಾಲಸ್ ಲೆಫ್ಟ್ ಅಂತ. ಇಲ್ಲಿ ಏನಾಗ್ತದೆ, ಟಿಬಿಯಾವನ್ನು ಕೆಳಗಡೆ ಫಿಂಗರ್ಸಿಗೆ ಕನೆಕ್ಟ್ ಮಾಡುವಂಥದ್ದು ಟ್ಯಾಲಸ್. ಈ ಮುಂದುವರೆದಂತೆ ಇದನ್ನು ಟ್ಯಾಲಸನ್ನು ನಿಮಗೆ ಐಸೋಲೇಟ್ ಮಾಡಿ ತೋರಿಸ್ತೀನಿ. ಈ ರೀತಿ ನೋಡಿ ಎಷ್ಟು ಸೂಕ್ಷ್ಮವಾದ ರಚನೆ ಇದೆ, ಯಾಕಂದರೆ ನಾವು ನಡೆಯುವಂಥದ್ದು ಮಾನವನ ಒಂದು ನಡಿಗೆ ವಿಶೇಷವಾದ ಜೀವ ಪ್ರಾಣಿಗಳಲ್ಲಿ ಅತ್ಯಂತ ವಿಶೇಷವಾದಂಥದ್ದು ಮಾನವನ ನಡಿಗೆ. ಈಗ ಈ ಕಾಲ್ಗಳನ್ನು ನೋಡಿ ಕೆಳಗಡೆ ಇದೆ, ಇದನ್ನು ಕ್ಯಾಲ್ಕೆನಸ್ ರೈಟ್ ಅಂತ ಹೇಳ್ತೀವಿ. ಕಾಲ್ಕೆನಸ್ ಈ ಕಡೆ ಇರುವಂಥದ್ದು, ಕ್ಯಾಲ್ಕೆನಸ್ ಲೆಫ್ಟ್ ಅಂತ. ವಯಸ್ಸಾದಂತೆ ಹಿಮ್ಮಡಿ ನೋವು ಅಂತ ನಾವು ಏನು ಹೇಳ್ತೀವಿ ಇಲ್ಲಿ, ಕ್ಯಾಲ್ಕೆನಸ್ ರೈಟ್, ಕ್ಯಾಲ್ಕೆನಸ್ ಲೆಫ್ಟ್ ಅಂತ. ಇದಾದಮೇಲೆ ಇಲ್ಲಿ ಚಿಕ್ಕ ಮೂಳೆ, ಇದನ್ನು ಕ್ಯೂಬಾಯ್ಡ್ ಬೋನ್ ಅಂತ ಕರಿತೀವಿ. ಕ್ಯೂಬಾಯ್ಡ್ ಬೋನ್ ರೈಟ್, ಈ ಕಡೆ ಇರುವಂಥದ್ದು ಕ್ಯೂಬಾಯ್ಡ್ ಬೋನ್ ಲೆಫ್ಟ್. ಅದಾದಮೇಲೆ ನೋಡ್ರಿ, ಇದನ್ನು ಟ್ಯಾಲಸ್ ಅಂತ ಕರಿತೀವಿ. ಟ್ಯಾಲಸ್ ಅಂತ, ಟ್ಯಾಲಸ್ ಅಂದಾಗ ಇದು ಮೇಲೆ ಇರುವಂಥದ್ದು ಹೇಳಿದ್ದೀನಿ. ಈಗ ಇದನ್ನು ನೆವಿಕ್ಯುಲಾರ್ ಬೋನ್ ಅಂತ. ಈ ಪಾದ ಅಂಗಾಲು ಭಾಳಷ್ಟು, ಪಾದ ಭಾಳಷ್ಟು ಕಾಂಪ್ಲೆಕ್ಸ್ ಆಗಿರುವಂಥ ರಚನೆ ಇದೆ, ಇದನ್ನು ನೆವಿಕ್ಯುಲಾರ್ ಬೋನ್ ಅಂತ ಹೇಳ್ತೀವಿ. ಹಿಂದೆ ಈ ಕಡೆ ಇರುವಂಥದ್ದು ಇದನ್ನು ಈಗಾಗಲೇ ಹೇಳಿದ್ದೀವಿ, ಕ್ಯಾಲ್ಕೆನಸ್ ಅಂತ. ಇಲ್ಲಿ ಮುಂದೆ ಇರುವಂಥ ಮೂಳೆ ಇದನ್ನು ಕ್ಯೂಬಾಯ್ಡ್ ಬೋನ್ ಅಂತ ನಾವು ಕರಿತೀವಿ, ಇದು ನೆವಿಕ್ಯುಲರ್ ಬೋನ್ ಅಂತಲೇ ಹೇಳ್ತೀವಿ. ಇಲ್ಲಿ ಚಿಕ್ಕದ್ದು ಲ್ಯಾಟ್ರಲ್ ಕ್ಯುನಿಫಾರ್ಮ್ ಅಂತ, ನೆಕ್ಸ್ಟ್ ಇರುವಂಥದ್ದು ಇಂಟರ್ಮೀಡಿಯೇಟ್ ಕ್ಯುನಿಫಾರ್ಮ್ ಅಂದರೆ ಮಧ್ಯದಲ್ಲಿ ಇರುವಂಥದ್ದು ಇದು ಲ್ಯಾಟ್ರಲ್, ಈ ಕಡೆ ಇರುವಂಥದ್ದು ಮೀಡಿಯಲ್ ಕ್ಯುನಿಫಾರ್ಮ್ ಅಂತ ನಾವು ಹೇಳ್ತೀವಿ. ಅದಾದಮೇಲೆ ಇಲ್ಲಿ ನೋಡಿ, ಇದನ್ನು ಫಿಫ್ತ್ ಮೆಟಾಟಾರ್ಸಲ್ ಆಫ್ ಫೂಟ್ ಅಂತ, ಮೆಟಾಟಾರ್ಸಲ್ ಆಫ್ ಫೂಟ್ ಫಿಫ್ತ್. ಇದರಲ್ಲಿ ಫೋರ್ತ್ ಇದೆ, ಇದು ಥರ್ಡ್ ಇದೆ, ಸೆಕೆಂಡ್ ಇದೆ, ಒನ್ ಇದೆ. ಸೊ ಒಂದೊಂದು ರಚನೆ ಕೂಡ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ನೀವು ಎಷ್ಟು ಕುತೂಹಲಕಾರಿಯಾಗಿರುವಂಥ ಅಂಶ ನೋಡಿ, ಇದು ಮೂಳೆ ಯಾವ ರೀತಿ ರಚನೆ ಆಗಿದೆ ಅದನ್ನು ನಾನು ಒಂದು ಮೆಟಾಟಾರ್ಸಲ್ ಫೂಟನ್ನು ಒಂದು ಮೂಳೆಯನ್ನು ಐಸೋಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ಮುಂದೆ ಬಂದಂತೆ ಏನಾಗ್ತದೆ ನೋಡಿ, ಇದನ್ನು ನಾವು ಫಿಫ್ತ್ ಪ್ರಾಕ್ಸಿಮಲ್ ಫ್ಯಾಲಾಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಫೋರ್ತ್ ಪ್ರಾಕ್ಸಿಮಲ್ ಫ್ಯಾಲಂಕ್ಸ್ ಅಂತ ಕರಿತೀವಿ. ಈ ರೀತಿ ಥರ್ಡ್ ಇದೆ, ಸೆಕೆಂಡ್ ಆ್ಯಂಡ್ ಫಸ್ಟ್ ಪ್ರಾಕ್ಸಿಮಲ್ ಫ್ಯಾಲಂಕ್ಸ್. ಆಮೇಲೆ ನೆಕ್ಸ್ಟ್ ನೋಡಿ, ಇನ್ ಬಿಟ್ವೀನ್ ಕೂಡ ಒಂದು ಮೂಳೆ ಇದೆ, ಇದನ್ನು ಫಿಫ್ತ್ ಇಂಟರ್ಮೀಡಿಯೇಟ್ ಫ್ಯಾಲಂಕ್ಸ್ ಆಫ್ ಫೂಟ್, ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಫೋರ್ತ್ ಇಂಟರ್ಮೀಡಿಯೇಟ್ ಫ್ಯಾಲಂಕ್ಸ್ ಆಫ್ ಫೂಟ್.
ಈಗ ಇದು ಈ ರೀತಿ ಇರುತ್ತೆ. ಕೊನೆಗೆ ನೋಡಿ, ಇದನ್ನು ಡಿಸ್ಟಲ್ ಫ್ಯಾಲೆಂಗ್ಸ್ ಅಂತ ಹೇಳ್ತೀವಿ ನೋಡಿ. ಇದನ್ನು ನೋಟ್ ಮಾಡ್ಕೋತಾ ಹೋಗಲಿ. ಇಲ್ಲಿ ಏನಾಗುತ್ತೆ, ಇದನ್ನು ಡಿಸ್ಟಲ್ ಫ್ಯಾಲೆಂಗ್ಸ್ ಫೋರ್ತ್, ಇದು ಥರ್ಡ್, ಸೆಕೆಂಡ್ ಮತ್ತು ಒನ್. ಇದು ಡಿಸ್ಟಲ್ ಆಗ್ತದೆ, ಹಿಂದಿರುವಂಥದ್ದು ಪ್ರಾಕ್ಸಿಮಲ್ ಫ್ಯಾಲೆಂಗ್ಸ್ ಆಗುತ್ತೆ, ಅದ್ರ ಹಿಂದಿರುವಂಥದ್ದು ಮೆಟಾಟಾರ್ಸಲ್ ಅಂತ ಹೇಳ್ತೀವಿ. ಅದ್ರ ಹಿಂದೆ ಬರುವಂಥದ್ದು ಇಲ್ಲಿ ಕ್ಯೂನಿಫಾರ್ಮ್ ಒನ್ ಟೂ ತ್ರೀ ಮೂರು ಬರುತ್ತೆ. ಅದಾದಮೇಲೆ ಬರುವಂಥದ್ದು ನ್ಯಾವಿಕ್ಯುಲರ್, ಈ ಕಡೆ ಇರುವಂಥದ್ದು ಕ್ಯೂಬಾಯ್ಡ್, ಆಮೇಲೆ ಟ್ಯಾಲಸ್, ಈ ಕಡೆ ಕ್ಯಾಲ್ಕನಸ್. ಸೊ ಈ ರೀತಿಯ ಮೂಳೆಗಳ ಒಂದು ರಚನೆ ಈ ಮಾನವನಲ್ಲಿದೆ. ಈ ರೀತಿಯ ಒಂದು ಕಾಂಪ್ಲೆಕ್ಸ್ ರಚನೆ ಇರುವುದರಿಂದ ಮಾನವನ ನಡಿಗೆ ನೇರವಾಗಿದೆ ಮತ್ತು ಬಹಳಷ್ಟು ವೇಗವಾಗಿ ಹೋಗ್ಬೋದು. ಆದರೆ ವಯಸ್ಸಾದಂತೆ ಏನಾಗ್ತದೆ, ಈ ಮೂಳೆಗಳ ಸವೆತಗಳು ಉಂಟಾಗಿ ಇಲ್ಲಿ ಏನಾಗ್ತದೆ ಅಂದರೆ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ಗಳು ಉಂಟಾಗ್ತದೆ. ಸೊ ಆದಮೇಲೆ ಇದು ಒಂದು ನಮ್ಮ ಒಂದು ಪ್ರಮುಖವಾಗಿರುವಂಥ ಮಾನವನ ಅಸ್ಥಿ ಪಂಜರದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರುವಂಥದ್ದು. ಯಾಕಂದರೆ ಇದು ಎಲ್ಲ ವಯೋಮಾನದ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ವ್ಯವಸ್ಥೆ, ಅಸ್ಥಿಪಂಜರ ವ್ಯವಸ್ಥೆ. ಸೊ ಈ ಒಂದು ವಿಡಿಯೋದ ಮುಖಾಂತರ ಮಾನವನ ಒಂದು ಅಸ್ಥಿಪಂಜರ ಹಾಗೂ ಆರೋಗ್ಯ ವ್ಯವಸ್ಥೆಯ ಒಂದು ಸರಣಿ ವಿಡಿಯೋಗಳು ಮುಕ್ತಾಯವಾಗ್ತವೆ. ಧನ್ಯವಾದಗಳು.